ನೀನು ದೇವಸ್ಥಾನದಲ್ಲಿ ಸಿಕ್ಕಿದ ಹುಡುಗಿ ಅಲ್ವಾ? ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ನಿನಗೆ ಏನಾಗಿಲ್ಲ ತಾನೇ, ಅಂದ್ರೆ ನಿನಗೆ ನೋವಾಗ್ತಿಲ್ಲ ತಾನೇ? ಐ ಆಮ್ ರಿಯಲಿ ವೆರಿ ಸಾರಿ. ಅದು ನೀನು ಸಡನ್ ಆಗಿ ಬಂದ್ಬಿಟ್ಟೆ, ಐ ಜಸ್ಟ್ ಕುಡಂಟ್ ಹೆಲ್ಪ್ ಇಟ್. ಆರ್ ಯು ಓಕೆ? ನನಗೆ ನೋವಾಗೋದಿಲ್ಲ. ನೀನು ಇಲ್ಲೇನ್ ಮಾಡ್ತಿದ್ಯಾ? ಐ ಮೀನ್ ಹೌ ಕಮ್ ಸಡನ್ಲಿ ಯು ಗಾಟ್ ಇನ್ ಟು ಮೈ ರೂಮ್? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ನನಗೇನು ನೆನಪಿಲ್ಲ. ನೆನಪಿಲ್ವಾ? ನನ್ ಜೋರ ಹೊಡೆದಿದ್ದಕ್ಕೆ ಏನಾದ್ರೂ ಈ ತರ ಆಗಿರ್ಬೋದಾ? ಓ ನೋ, ಸಾರಿ. ನಿನ್ ಹೆಸರೇನ್ ಹೇಳಿದ್ದೆ? ಹೆಸರು? ನನ್ನ ಹೆಸರೇನು? ಗಾಡ್, ಇದೇನ್ ಮಾಡಿದೆ ನಾನು? ಸ್ವಲ್ಪ ಯೋಚನೆ ಮಾಡಕ್ ಪ್ರಯತ್ನ ಪಡು. ಲೈಕ್ ನೀನ್ ಎಲ್ಲಿದ್ದೆ? ಒಂದ್ ಕೆಲ್ಸ ಮಾಡೋ, ನೀನ್ ಇಲ್ಲೇ ಕುತ್ಕೋ, ನಾನು ಹೋಗಿ ನಿನ್ ನೀರ್ ತಗೊಂಡ್ ಬರ್ತೀನಿ. ಸಿಟ್, ಕಮ್. ನೀರು ನನಗೆ ಒಳ್ಳೇದಲ್ಲ. ನೀರು ನಿಜವಾಗ್ಲು ಎಲ್ರಿಗೂ ಒಳ್ಳೇದು. ಕುಡಿ, ಸ್ವಲ್ಪ ಆರಾಮಾಗುತ್ತೆ. ಪ್ಲೀಸ್ ಹ್ಯಾವ್ ಸಮ್ ವಾಟರ್ ಪ್ಲೀಸ್. ನ್ಯೂ ಇನ್ಫಾರ್ಮೇಶನ್, ನೀರು ನನಗೆ ಹಾರ್ಮ್ಫುಲ್ ಅಲ್ಲ. ನೀರು ಕುಡಿಯೋದ್ರಿಂದ ಯಾರಿಗೂ ಏನು ಆಗೋದಿಲ್ಲ. ಈಗ ಹೇಳು, ಐ ಯು ಫೀಲಿಂಗ್ ರಿಯಲಿ ಬೆಟರ್? ಏನಾದ್ರೂ ನೆನಪಾಯ್ತಾ? ಡು ಯು ರಿಮೆಂಬರ್ ಸಮಥಿಂಗ್? ಇಲ್ಲ, ಏನು ನೆನಪಾಗ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕ್ ಬಂದೆ, ಹೇಗ್ ಬಂದೆ, ನಾನು ಎಲ್ಲಿದ್ದೀನಿ? ಓ ಗಾಡ್, ಇಷ್ಟೆಲ್ಲ ಆಗಿರೋದು ನನ್ನಿಂದಾನೆ. ನಾನು ನಿನ್ ತಲೆಗೆ ಸರಿಯಾಗಿ ಹೊಡೆದ್ನಲ್ಲ, ಅದಕ್ಕೆ ನಿಂಗೆಲ್ಲ ಮರ್ತು ಹೋಗಿದೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಇಟ್ಸ್ ಆಲ್ ರೈಟ್. ನೋಡು, ಖಂಡಿತ ನಿನಗೇನಾದ್ರೂ ನೆನಪಿರ್ಲೇಬೇಕು. ನಿನ್ ಗಂಡನ ಬಗ್ಗೆ, ಅವ್ರ ಹೆಸರು ಇಲ್ಲ ಅಡ್ರೆಸ್, ಎನಿಥಿಂಗ್ ದಟ್ ಯು ನೋ. ನ್ಯೂ ಇನ್ಫಾರ್ಮೇಶನ್, ನನಗೆ ಗಂಡನೂ ಇದ್ದಾನೆ. ಓಕೆ, ನೀನು ತಾನೇ ಹೇಳಿದ್ದೆ ದಟ್ ಯು ಹ್ಯಾವ್ ಅ ಹಸ್ಬೆಂಡ್. ಐ ಮೀನ್ ನೀನು, ಯು ರಿಮೆಂಬರ್, ನೀನು ಅವ್ರ ವಾಲೆಟ್ ಚೆಕ್ ಮಾಡ್ಬೇಕು ಅಂತಿದ್ದೆ. ಅಂಡ್ ಐ ಟೋಲ್ಡ್ ಯು ದಟ್ ಯು ಕ್ಯಾನ್ ಚೆಕ್ ದ ವಾಲೆಟ್. ನೆನಪಿದ್ಯಾ? ನೀನು ಜನರಿಗೆ ಅಡ್ವೈಸ್ ಮಾಡ್ತೀಯಾ? ಏನ್ ಮಾಡ್ಲಿ ಈಗ, ಏನ್ ಮಾಡ್ಲಿ ನಾನೀಗ? ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಏನ್ ಮಾಡ್ಲಿ ನಾನು? ನೀನ್ ಏನ್ ಹೇಳ್ತೀಯೋ ನಾನು ಅದನ್ನ ಮಾಡ್ತೀನಿ. ಲಿಸನ್, ಐ ಆಮ್ ರಿಯಲಿ ಸೋ ಸಾರಿ, ಬಟ್ ಡೋಂಟ್ ವರಿ. ನಾನೀಗ ನಿನ್ನ ಹಸ್ಬೆಂಡ್ ಮತ್ತೆ ನಿನ್ ಮನೆಯವ್ರ ಅಡ್ರೆಸ್ನ ಎರಡನ್ನು ಹುಡುಕೊಡ್ತೀನಿ. ಅದರಿಂದ ನಿನ್ಗೇನಾದ್ರೂ ನೆನಪಿನ ಶಕ್ತಿ ವಾಪಸ್ ಬರ್ಬೋದಲ್ವಾ? ಖಂಡಿತವಾಗ್ಲೂ ನಾನಿನ್ನ ನಿನ್ ಗಂಡನ ಹತ್ರ ಕಳಿಸ್ಕೊಡ್ತೀನಿ, ಫಾರ್ ಶೋರ್. ನೀನು ತುಂಬಾನೇ ಒಳ್ಳೆಯವಳು. ಥ್ಯಾಂಕ್ ಯು. ನೀನ್ ಇಲ್ಲಿ ಸರಿ ಹೋಗೋವರೆಗೂ, ನಿನಗ್ ನೆನಪು ವಾಪಸ್ ಬರೋವರೆಗೂ, ನಿನ್ ಫ್ಯಾಮಿಲಿ ನಿನಗ್ ಸಿಗೋವರೆಗೂ ನೀನ್ ಪ್ಲೀಸ್ ನನ್ ಜೊತೆನೆ ಇದ್ಬಿಡು. ಓಕೆ? ಓಕೆ, ಕಮಾಂಡ್ ಅಕ್ಸೆಪ್ಟೆಡ್. Oh my god. Oh my god. Ambrish, I can't believe this. ನಿಮ್ಮ ಫೇವರಿಟ್ ಸೊಸೆ ಕಳೆದು ಹೋಗಿದ್ದಾಳೆ, ಆದ್ರೆ ನೀವಿಲ್ಲಿ ನಿಮ್ಮ ಚಪ್ಪಲಿನ ಪ್ರದರ್ಶನ ಕೆಟ್ಟಿದ್ದೀರಾ? ನಾನೇನು ಇಲ್ಲಿ ನನ್ನ ಚಪ್ಪಲಿನ ಪ್ರದರ್ಶನ ಮಾಡ್ತಾ ಇಲ್ಲ. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಯಾವಾಗ ಆ ದೊಡ್ಡ ಸೈಂಟಿಸ್ಟ್ ಈ ಮನೆ ಕಾಲಿಡ್ತಾನೋ ಆಗ ಯಾವ ಚಪ್ಪಲಿನ ಹೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಮಿತಿ ಇದೆ. ಬೇಜವಾಬ್ದಾರಿಗೂ ಒಂದು ಮಿತಿ ಇದೆ. ಅವನು ಇಷ್ಟು ಬೇಜವಾಬ್ದಾರಿ ಹೇಗಾಗ್ತಾನೆ? ಅವನು ಮೊದಲು ಸುಳ್ಳು ಹೇಳ್ದ, ಅವಳನ್ನ ತೋರಿ ಕಳಿಸಿದೀನಿ ಅಂತ. ಎರಡನೇ ಸುಳ್ಳು ಹೇಳ್ದ, ಅವರಿಬ್ಬರಿಗೂ ಜಗಳ ಆಗಿದೆ ಅಂತ. ಈಗ ಪ್ರಭು ಹೇಳ್ತಿದ್ದಾನೆ ರಜನಿ ಕಾಣಿಸ್ತಿಲ್ಲ ಅಂತ. ಏನ್ ಹೇಳ್ಬೇಕು ಅವನಿಗೆ? ನೀನೇ ಹೇಳು, ಈಗ ನಾನ್ ಮಾಡ್ತಿರೋದು ಸರಿನಾ ತಪ್ಪ ಹೇಳು. ಅಪ್ಪಾಜಿ, ನೀವು ಕೋಪ ಮಾಡ್ಕೊಳ್ಳೋದು ಸರಿನೇ, ಆದ್ರೆ ಇದನ್ನ ಕೋಪದಿಂದಲ್ಲ, ತಾಳ್ಮೆಯಿಂದ ಸಾಲ್ವ್ ಮಾಡ್ಬೇಕು. ಶಾಮಣ್ಣ ನಮ್ಮ ಹತ್ರ ಏನು ಹೇಳದೆ ಇರಬಹುದು, ಆದ್ರೆ ನಾವು ರಜನಿಯತ್ಕಿನ ಹುಡುಕ್ಲೇಬೇಕು ಅಲ್ವಾ? ಅಯ್ಯೋ, ಎಲ್ಲಿಂದ ಹುಡ್ಕೋದು, ಹೇಗ್ ಹುಡ್ಕೋದು, ನಮಗ್ ಗೊತ್ತಿಲ್ವಲ್ಲ ಅವಳು ನಿಜವಾಗ್ಲು ಎಲ್ ಕಳ್ದು ಹೋಗಿದ್ದಾಳೆ ಅಂತ. ಒಬ್ಬ ಹೇಳ್ಬಹುದು, ಆ ಪ್ರಭು ಅವನೇ ಹೇಳ್ಬೇಕು ರಜನಿ ಮತ್ತೆ ಶ್ಯಾಮ್ ಮಧ್ಯೆ ನಿಜವಾಗ್ಲು ಏನ್ ನಡೀತು ಅಂತ.
ಅವನ್ನ ಬಾಯಿ ಬಿಡಿಸಿದ್ರೇನೆ ಎಲ್ಲ ಗೊತ್ತಾಗೋದು ಇವಾಗ. ಆದ್ರೆ ಅಪ್ಪಾಜಿ ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್, ಮತ್ತೆ ಕ್ಲೋಸ್ ಫ್ರೆಂಡ್ಸ್ ಇಂದ ಬಾಯಿ ಬಿಡಿಸೋದು ಅಂದ್ರೆ ಅದು ನಮ್ಗೆ ಅಷ್ಟೊಂದ್ ಸುಲಭ ಅಲ್ಲ. ನನಗೆ ಯಾವ್ದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಅಂಬರೀಶ್ ಜಸ್ಟ್ ವೇಟ್ ಅಂಡ್ ವಾಚ್, ನೋಡಿ ಆ ಪ್ರಭು ಬಾಯಿಂದ ಹೇಗೆ ಸತ್ಯನ ಆಚೆ ಬರಿಸ್ತೀನಿ ಅಂತ. ನನ್ನಿಂದ ಇವತ್ತೇಳ ಸ್ಥಿತಿ ಹೀಗಾಗಿದೆ. ಐ ನೀಡ್ ಸಂಬರಿ ಟು ಹೆಲ್ಪ್ ಮೀ ಔಟ್ ಇನ್ ದಿ ಸಿಚುವೇಶನ್. ಯಾರು? ಶ್ಯಾಮ್. ಶ್ಯಾಮ್ ಬಿಟ್ರೆ ನನ್ಗೆ ಊರಲ್ಲಿ ಬೇರೆ ಯಾರು ಗೊತ್ತಿಲ್ಲ. ಶ್ಯಾಮ್ ಏನಾದ್ರೂ ನನ್ನ ಜೊತೆನೆ ಇದ್ರೆ ಆಗ ಸಿಚುವೇಶನ್ ಮತ್ತೆ ಈ ಹುಡುಗಿನ ಸರಿಯಾಗಿ ಹ್ಯಾಂಡಲ್ ಮಾಡಬಹುದು. ಎಸ್, ಲೆಟ್ ಮೀ ಕಾಲ್ ಶ್ಯಾಮ್. ವಿತೌಟ್ ಶ್ಯಾಮ್ ನಾನು ಈ ಹುಡುಗಿಗೆ ಹೆಲ್ಪ್ ಮಾಡಲೇಬೇಕು. ನಾನು ಇವಳನ್ನ ಇವಳ ಫ್ಯಾಮಿಲಿ ಜೊತೆ ಸೇರಿಸಲೇಬೇಕು. ಕಮನ್. ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಬಟ್ ನಿನಗೇನಾದ್ರೂ ನೆನಪಾಗ್ತಿದ್ಯಾ? ನಿನ್ ಹೆಸರು, ನಿನ್ ಫ್ಯಾಮಿಲಿ, ನೀನ್ ಎಲ್ಲಿರ್ತೀಯ, ಎನಿಥಿಂಗ್? ನೋ, ನನ್ನ ಮೆಮರಿ ಡೇಟಾ ಕ್ಲೀನ್ ಆಗಿದೆ. ಮ್ಯಾಮಿ ಕಸ ಎಲ್ಲ ಎಸ್ಬಿಡ್ಲ. ಹಾ ಬಿಸಾಕು. ನೀನ್ ಕಂಫರ್ಟಬಲ್ ಆಗಿದ್ಯಾ ಅಲ್ವಾ? ಐ ಮೀನ್ ನಿನ್ಗೇನು ನೋವಾಗ್ತಿಲ್ಲ ತಾನೆ? ನನ್ನಲ್ಲಿ ನೋವಾಗೋ ಫೀಚರೇ ಇಲ್ಲ. ಆದ್ರೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ನೋಡಿ ಅನ್ನಿಸ್ತದೆ ನನಗೆ ಸ್ಟ್ರೆಸ್ ಆಗಿದೆ ಅಂತ. Your stress levels are up to 70%. Don't get stressed. Madam, washroom clean madla? Ha, clean madbidu. You're so sweet. Adre, neen enbage chinte madak hogbeda. Neen aramagiru. Shit. Maatartha maatartha nan marte hogbitte. Neen enadru tintiya? Will you eat something? Nanage hasva agodilla. Adre body gonde energy bekalva? Energy ide. ಬ್ಯಾಟ್ರಿ 89% ಚಾರ್ಜ್ ಆಗಿದೆ. 89% ಚಾರ್ಜ್ ಏಟ್ ಆಗಿರೋದ್ರಿಂದ ಏನೇನೋ ಹೇಳ್ತದಾಳೆ. ಐ ಮೀನ್ ಹೇಳೋದ್ ಅರ್ಥನೇ ಆಗ್ತಿಲ್ಲ ಇವಳಿಗೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೀನ್ ತಿನ್ಬೇಡ. ಬಟ್ ನನ್ ಜೊತೆ ಬರ್ಬೋದಲ್ವಾ? ಐ ಮೀನ್ ನಾನು ಕಂಪನಿ ಕೊಡ್ಬೋದಲ್ವಾ? ಶೋ, ಐ ವಿಲ್ ಗಿವ್ ಯು ಕಂಪನಿ. ಗ್ರೇಟ್, ಲೆಟ್ಸ್ ಗೋ, ಐಲ್ ಹೆಲ್ಪ್ ಯು. ರೆಸ್ಟೋರೆಂಟ್ ಹೋಗ್ತಾ ಇದೀವಿ, ರೂಮ್ ಕ್ಲೀನ್ ಆದ್ಮೇಲೆ ಮರೀದೆ ಡೋರ್ ಹಾಕ್ಬಿಡು. ಒನ್ ಸೆಕೆಂಡ್. ದೇವ್ರಾಣೆಗೂ, ನನ್ನ ಮೂಗಿನ ಸೆನ್ಸರ್ಗಳು ಎಂತ ಸಿಗ್ನಲ್ ಕೊಡ್ತಾ ಇವೆ. ಇವತ್ತು ಈ ಮನೆಯಲ್ಲಿ ಔತಣ ಇರಬೇಕು. ಹುಡುಕು ದೇವ ಹುಡುಕು, ಹಸುವಾಗ್ತಿದೆ. ಕಚೋರಿ ಎಲ್ಲಿಂದ ಬಂತು? ಕಚೋರಿ ನಾನು ಏನ್ ನೋಡ್ತಾ ಇದ್ದೀನಿ? ಸಮೋಸಾ, ನನ್ನ ಭಕ್ತಿಗೆ ಮೆಚ್ಚಿ ಎಂತ ವರ ಕೊಟ್ಟಿದ್ಯಾ ದೇವ್ರೇ. ಥ್ಯಾಂಕ್ ಯು ಹನುಮಂತ. ಈ ಊಟ ಯಾರು ತಗೊಳ್ಳಲ್ಲ, ಇದನ್ನ ನಾವು ನಿನಗೋಸ್ಕರನೇ ಮಾಡಿರೋದು. ಈ ಊಟನೆಲ್ಲ ನೀನೊಬ್ನೇ ತಿನ್ಬೋದು ಪ್ರಭು. ನಿಜವಾಗ್ಲೂ ಇರು ಪ್ರಭು.
ಅಂಕಲ್, ನೀವು ನನ್ನ ಪ್ರಭು ಪ್ರಭು ಅಂತ ಯಾಕೆ ಕರೀತೀರಾ? ಎಷ್ಟು ಚೆನ್ನಾಗಿದೆ ನನ್ನ ಹೆಸರು ದೇವೇಂದ್ರ. ದೇವ್ ದೇವ್ ನಿನಗೆ ಸೂಟ್ ಆಗಲ್ಲ, ನಿನಗೆ ಪ್ರಭುನೇ ಸರಿ. ಈಗ ನಾನ್ ಮಾತಾಡ್ಬೋದಾ? ನೋಡು ಪ್ರಭು, ನಿನಗೆ ಪ್ರಭು ಅಂತ ಕರೆಯೋದು ಇಷ್ಟ ಇಲ್ಲ ಅಲ್ವಾ? ಇಲ್ಲ. ಓಕೆ, ಇವತ್ತಿಂದ ಯಾರು ಪ್ರಭುನ ಪ್ರಭು ಅಂತ ಕರೆಯೋಂಗಿಲ್ಲ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು. ಸೊ ಪ್ರಭು, ಈ ಎಲ್ಲ ಊಟನು ನಿನಗೇನೆ, ಇದು ಬರೀ ಸ್ಟಾರ್ಟರ್ಸ್ ಮಾತ್ರ, ಮೇನ್ ಕೋರ್ಸ್ ಅಲ್ಲಿದೆ. ಇದನ್ನೆಲ್ಲ ನೀನ್ ತಿನ್ಬೋದು, ಆದ್ರೆ ಅದಕ್ಕೂ ಮುಂಚೆ ಇದಕ್ಕೋಸ್ಕರ ನನ್ನ ಏನ್ ಮಾಡ್ಬೇಕು ಆಂಟಿ? ಜಾಸ್ತಿ ಏನಿಲ್ಲ ಮಗನೇ, ನಮಗೆ ಒಂದು ವಿಷಯ ಹೇಳು, ಶ್ಯಾಮ್ ಮತ್ತೆ ರಜನಿ ಮಧ್ಯೆ ನಿಜವಾದ ವಿಷಯ ಏನು ಅಂತ. ವಿಶೇಷ ನನಗ್ ಬರುತ್ತೆ ಅಂಕಲ್, ವಿಶೇಷವಾದ ಡ್ಯಾನ್ಸ್ ಮಾಡ್ತೀನಿ ನೋಡಿ. ಚೀ ಚೀ ಚೀ, ಕೊಕ್ಕು ಹೇಗೋ ಹಾಗೇನೆ ಬುದ್ಧಿ. ಕೊಕ್ಕು ಅಂದ್ರೆ ಅಜ್ಜನ? ಓಯ್ ಪ್ರಭು, ಬಾಯಿಗೆ ಹಾಕೋಕ್ ಮುಂಚೆ ಬಾಯಿ ಬಿಟ್ಟು ಸತ್ಯ ಹೇಳು. ಏನ್ ವಿಷಯ? ಏನ್ ಹೇಳಿ ಮ್ಯಾಗಿ ಅದ್ಗೆ? ನನ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಿಮ್ಗೇನ್ ಹೇಳಿ ನಾನು? ಆಲ್ ರೈಟ್, ಹಾಗಾದ್ರೆ ಈಗ ನಾವು ತಿನ್ನೋಣ. ತಿನ್ನೋಣ, ನಡೀರಿ. ಸಮೋಸಾ. ಸಮೋಸಾ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಸ್ವಲ್ಪ ಕೊಡಿ, ಹಸು ಆಗ್ತಿದೆ. ಜಿಲೇಬಿ. ಜಿಲೇಬಿ ಜಿಲೇಬಿ ಸ್ವಲ್ಪ. ಬರ್ಫಿ 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 ಸ್ವಲ್ಪ ಸ್ವಲ್ಪ ತಿನ್ಸೆ. ಬರ್ಫಿ 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 ಅಬ್ಬು. ನೀವು ಎಲ್ರಿಗಿಂತ ದೊಡ್ಡವರು, ಹಿರಿಯರು, ನಿಮಗ್ ನಿಜವಾಗ್ಲು ಅರ್ಥ ಆಗುತ್ತಲ್ವಾ? ನಿಮ್ಮ ಮಗನ್ ತರ ಅಲ್ವಾ ನಾನು? ಸ್ವಲ್ಪ ಸ್ವಲ್ಪ ಕೊಡಿ ಪ್ಲೀಸ್. ಬೇಗ ಹೇಳು ಪ್ರಭು, ಇಲ್ದಿದ್ರೆ ಏನ್ ಉಳಿದಿದ್ಯೋ ಅದು ಖಾಲಿ ಆಗತ್ತೆ. ಹೇಳ್ಬಿಡು ದೇವ್, ಇಲ್ದೆ ಇದ್ರೆ ಉಳಿದಿರೋ ಊಟ ಕೂಡ ನಿನಗ್ ಸಿಗೋದೇ ಇಲ್ಲ. ನಾನು ಹೇಳ್ತೀನಿ ಈಗ ಹೇಳು, ರಜನಿ ಎಲ್ಲಿದ್ದಾಳೆ ಅಂತ? ಅವಳ ತಾಯಿ ಮನೆಯಲ್ಲ ಇಲ್ಲ ಬೇರೆ ಕಡೆನಾ? ಅಂಕಲ್, ನನ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳಿ. ಎಟಿಎಂ ಅಲ್ಲಿ ಎಲ್ಲಿವರೆಗೂ ಕಾರ್ಡ್ ಹೋಗಲ್ವೋ ಅಲ್ಲಿವರೆಗೂ ಕ್ಯಾಶ್ ಬರಲ್ಲ, ಹಾಗೆ ನನ್ಗೂ ಎಲ್ಲಿವರೆಗೂ ಹೊಟ್ಟೆ ಒಳಗಡೆ ಏನಾದ್ರು ಹೋಗಲ್ವೋ ಅಲ್ಲಿವರೆಗೂ ಮಾತೆ ಬರಲ್ಲ, ವಾಯ್ಸೆ ಬರ್ತಾ ಇಲ್ಲ. ಅಂಬರೀಷ್, ವಾಯ್ಸ್ ಬರ್ತಾ ಇದೆ, ಬರ್ತಾ ಇದೆ ವಾಯ್ಸ್. ಹಾಗಾದ್ರೆ ಹೇಳು. ನನಗಿಷ್ಟೇ ಗೊತ್ತಿರೋದು ಅದು ರಜನಿ. ರಜನಿ ಬೆಂಗಳೂರಲ್ಲಿ ಕಳೆದು ಹೋಗಿದ್ದಾಳೆ. ಏನ ಅತ್ತಿಗೆ ಬೆಂಗಳೂರಲ್ಲಿ ಇದಾರ? ಅಂದ್ಮೇಲೆ ಹೇಗ್ ಕಳ್ದೋಗ್ತಾರ? ನೋಡು, ಅವಳಿಗೆ ಬೆಂಗಳೂರು ತುಂಬಾ ಚೆನ್ನಾಗ್ ಗೊತ್ತು. ಅವಳೊಬ್ಳೆ ಮನೆಗ್ ಬರ್ಬಹುದು, ಇನ್ನು ಯಾಕೆ ಬಂದಿಲ್ಲ? ಮತ್ತೆ ಶ್ಯಾಮ್ ಇನ್ನು ಅವಳನ್ನ ಯಾಕೆ ಹುಡುಕ್ಲಿಲ್ಲ ಹೇಳು ಪ್ರಭು. ಹೇಳು ಹೇಳು, ಬೇಗ ಬೇಗ ಹೇಳು. ಸಮೈರಾ ಅವ್ರ ಆಚೆ ಹೋಗಿದ್ದಾರೆ. ಹೌದಾ?
ಸರ್ ಏನ್ ಮಾಡ್ತಿದ್ದೀರ ನೀವು? ಈಗಷ್ಟೇ ರೂಮ್ ಕ್ಲೀನ್ ಮಾಡ್ದೆ, ಪ್ಲೀಸ್ ಮತ್ತೆ ಗಲೀಜ್ ಮಾಡ್ಬೇಡಿ. ನೀವ್ ರೂಮ್ ಕ್ಲೀನ್ ಮಾಡಿದ್ರಲ್ಲ, ಈ ಸ್ಪ್ರಿಂಗ್ ನೋಡಿದ್ರ, ಈ ಸ್ಪ್ರಿಂಗ್ ಜೊತೆ ಒಂದು ಬ್ಲಾಕ್ ಡಿವೈಸ್ ಇರುತ್ತೆ, ಸೇಮ್ ನಮ್ ಫೋನ್ ತರ. ಇದ್ರಲ್ಲಿ ಲೈಟ್ ಬರುತ್ತೆ ಮತ್ತೆ ಸೌಂಡ್ ಬರುತ್ತೆ, ಟಿನ್ 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 ಅಂತ ಸೌಂಡ್ ಬರುತ್ತೆ. ನೀವೇನಾದ್ರೂ ನೋಡಿದ್ರ? ಹೌದು ಸರ್, ನಾನು ಅದನ್ನ ನೋಡಿದೆ. ನೋಡಿದ್ರ? ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ, ಎಲ್ಲಿದೆ ಎಲ್ಲಿದೆ? ನಾನು ಕಸ್ತೂರು ಕೊಟ್ಟೆ, ನಾನ್ ಮೇಡಮ್ ತೋರಿಸ್ತೆ, ಅವ್ರು ಬಿಸಾಕು ಅಂದ್ರು. ಅಂದ್ರೆ ಕಸದವನು ಕೊಟ್ರ? ಯಾವಾಗ, ಎಲ್ಲಿ, ಎಲ್ ಹೋದ ಕಸದವನು? ಎರಡ್ ನಿಮಿಷ ಆಯ್ತು ಹೋಗಿ. ಹಿ ಇಸ್ ಸಚ್ ಎ ಲಾಯರ್. ಸುಳ್ಳ ಹೇಳು, ಇಲ್ಲ ಅಂದ್ರೆ ಜೀವನ್ ಪೂರ್ತಿ ಹಸುಕೊಂಡೇ ಇರ್ಬೇಕಾಗತ್ತೆ. ಹೇಳು ಬಕಾಸುರ, ಇಡಿಯಟ್, ಬೆಪ್ಪು ತಕಡಿ. ನಿಜ ಹೇಳು, ಏನು ಅಂತ ಹೇಳು. ಹೇಳು ಪ್ರಭು, ಹೇಳು ಹೇಳು ಪ್ರಭು, ಹೇಳು. ನಾನು ಹೇಳೋಕಾಗಲ್ಲ, ಇಲ್ಲಾಂದ್ರೆ ಶಾಮ್ ನನ್ ಜೀವ. ನೀನ್ ನಮಗ್ ಹೇಳಿಲ್ಲ ಅಂದ್ರೆ ಪ್ರಭು, ಆಗ ನಾವು ನಿನ್ನ ಸಾಯಿಸ್ಬಿಡ್ತೀವಿ. ನಾಟ್ ಎ ಬ್ಯಾಡ್ ಐಡಿಯಾ. ಮ್ಯಾಗಿ, ಶರ್ಮಿಳಾ, ಕಿಲ್ ಹಿಮ್. ನನ್ ತಪ್ಪೇನಿದೆ? ಶ್ಯಾಮ್ಗ್ ಫೋನ್ ಮಾಡಿ ಕೇಳ್ಕೊಳ್ಳಿ, ನನ್ನನ್ ಯಾಕೆ ಬಕ್ರ ಮಾಡ್ತಾ ಇದ್ದೀರಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಏನು ಮಾಡ್ಬೇಡಿ, ಶ್ಯಾಮ್ನ ಸಾಯಿಸಿಬೇಕಿದ್ರೆ. ಒಳ್ಳೇದಾಯ್ತು, ಇವನನ್ ಸಾಯಿಸೋದ್ರಿಂದ ಇವರಿಬ್ರು ಜೈಲಿಗೆ ಹೋಗ್ತಾರೆ. ಒಂದೇ ಈಟಿಗೆ ಮೂರ್ ಹಕ್ಕಿಗಳು ಸತ್ತೋಗುತ್ತೆ. ಸಿಕ್ಕೋಯ್ತು ಕಸ. ಡಿಸ್ಗಸ್ಟಿಂಗ್. ಖಾಲಿನ ಗ್ರೇಟ್ ಜೀನಿಯಸ್ ಸೈಂಟಿಸ್ಟ್, ಜೀನಿಯಸ್. ಕಸದವ್ ಆಗೋಗಿದೆ ಇಲ್ಲಿ. ಟ್ರ್ಯಾಕರ್ ನ ಕಸದಲ್ಲಿ ಹುಡುಕೀಗ. ಕಮ್ ಆನ್ ಟ್ರ್ಯಾಕರ್. ಮಾಮ್, ಆಕ್ಚುಲಿ ಈ ಆಪರ್ಚುನಿಟಿ ಶಕ್ಕುಗೆ ತುಂಬಾನೇ ಬೆಸ್ಟ್ ಆಗಿದೆ. ಶಕ್ಕು ವಿಲ್ ಕಿಲ್ ಹಿಮ್. ಇವನು ಶಕ್ಕು ನ ಲೀಗಲ್ ಹಸ್ಬೆಂಡ್ ಅಲ್ವಾ? ಇವನು ನ ಲೀಗಲ್ ಆಗಿ ಕೊಲ್ಲೋದಕ್ಕೆ ಶಕ್ಕುಗ್ ಮಾತ್ರ ಹಾಕಿರೋದು. ಏ ನಾಯಿ, ಹೇಳು ನಿನ್ ತಂಗಿ ಅವಳು ನಿನ್ನ ಫ್ರೆಂಡ್ ನ ಉಳಿಸ್ಕೊಳಕ್ಕೋಸ್ಕರ ನಿನ್ ತಂಗಿ ಜೀವನನ ಪಣಕ್ಕಿಡ್ಬೇಡ. ಹೇಳು, ಬಾಯ್ ಬಿಡು, ಹೇಳು. ಅಂಕಲ್, ಆಂಟಿ, ಶ್ಯಾಮ್ ಮತ್ತೆ ರಜಿನಿ ಒಂದ್ ಬ್ಯಾಗ್ ಅಲ್ಲಿ. ಈಗ ಇವನ್ ಬಾಯ್ ಬಿಡ್ತಾನೆ. ಅರೆ ಈಗಲಿಂದ ಅವನ್ ಬಾಯ್ ಬಿಡ್ತಾನೆ. ಅಯ್ಯೋ ಮಗಳೇ, ನೀನ್ ಅವನ್ನ ಬಾಯ್ ಬಿಡದೆ ಇರೋ ಹಾಗ ಮಾಡ್ಬಿಟ್ಟೆ. ಹೋಯ್ತು, ಎಷ್ಟು ಕಷ್ಟಪಟ್ಟು ಬಾಯ್ ಬಿಡಿಸಿದ್ವಿ ನಾವು. ಅವನನ್ನ ಕೊಲೆ ಮಾಡೋ ಹಾಗೆ ಹೆದರ್ಸಿದ್ವಿ, ನೀನ್ ನಿಜವಾಗ್ಲೂ ಅವನ ತನಗೆ ಟಕ್ ಅಂತ ಹೊಡೆದ್ಬಿಟ್ಟೆ. ಹೋಯ್ತು. ಎಸ್, ಸಿಕ್ಕೋಯ್ತು ಸಿಕ್ಕೋಯ್ತು ಟ್ರ್ಯಾಕರ್ ರಜನಿ, ಸಿಕ್ಕೋಯ್ತು. ಈ ತರ ಮಾಡ್ಬೇಡ, ಕಮೋನ್ ಕಮೋನ್ ಟ್ರ್ಯಾಕ್. ಮನೆಗೆ ಹೋದಾಗ ಹೊಸ ಬಾಡಿ ಮಾಡ್ಕೊಡ್ತೀನಿ, ಹೊಸ ಸೆನ್ಸರ್ಸ್, ಹೊಸ ಬ್ಯಾಟ್ರಿ. ಕಮೋನ್ ಪ್ಲೀಸ್ ಸ್ಟಾರ್ಟ್. ಓಕೆ ಪ್ಲೀಸ್ ಸ್ಟಾರ್ಟ್. 1 2 ಇಡಿಯಟ್. ಹೋಯ್ತು ಟ್ರ್ಯಾಕರ್. ರಜನಿನ್ ಹೇಗ್ ಹುಡ್ಕೋದೀಗ? ರಜನಿ, ಎಲ್ಲಿದೀಯ ನೀನು? ಇಷ್ಟು ದೊಡ್ಡ ಊರಲ್ಲಿ ಹೇಗ್ ಹುಡುಕ್ಲಿ ನಿನ್ನ? ನಿನ್ ಶ್ಯಾಮ್ ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ. ಐ ಜಸ್ಟ್ ಹೋಪ್ ನೀನ್ ಎಲ್ಲೇ ಇದ್ರು ಸೇಫ್ ಆಗಿರ್ಬೇಕು. ಮತ್ತೆ ಎಲ್ರಿಗೂ ಪ್ಲೀಸ್,
ನಿನ್ ರೋಬೋಟಿಕ್ ಫೀಚರ್ಸ್ ನ ತೋರಿಸ್ಬೇಡ, ಇಲ್ಲದಿದ್ರೆ ಕೆಲಸ ಕೆಡುತ್ತೆ. ಲೋ ಬೆಪ್ ನನ್ ಮಗನೆ, ಕೆಳಗಡೆ ಬಿದ್ಕೊಂಡು ಆರಾಮಾಗಿ ಏನೋ ನೋಡ್ತಾ ಇದ್ಯಾ? ಬಾರಲ್ಲಿ ಮಜಾ ಸಿಗೋದು ಬಾಲ್ಕನಿಗೆ ಬಂದಾಗ. ರಜನಿ, ನೀನು ಇಲ್ಲಿ